ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ. ನೇಗಿಲ ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನ್ನು ತ್ಯಾಗಿ. ನಾವೀಗ ಕೂಡ್ಲಿಂಗಿ ತಾಲೂಕು ಬಡಲೆಡಕು ಗ್ರಾಮದಲ್ಲಿದ್ದೀವಿ. ಈಗ ನಮ್ಮ ಈ ಪಪ್ಪಾಯಿ ಪ್ಲಾಂಟ್ಗೆ ಈ ಗ್ರಾಮದ ರೈತರ ಜೊತೆ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಗ್ರೀನ್ ಪ್ಲಾನೆಟ್ ಜೈವಿಕ ಕೃಷಿಯನ್ನು ಬಳಕೆ ಬಗ್ಗೆ ರೈತರಿಗೆ ಮನವರಿಕೆ ಮಾಡ್ತಾ ರೈತರಿಗೆ ಪಪ್ಪಾಯಿ ಪ್ಲಾಂಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೇಳಲಿಕ್ಕೆ ಈಗ ರೈತರನ್ನು ಮಾತಾಡ್ತೀವಿ. ಸರ್ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪಟ್ರೇಶ್. ಪಟ್ರೇಶ್ ಸರ್, ಈಗ ಸರ್, ನಾವು ಗ್ರೀನ್ ಪ್ಲಾನೆಟ್ ನಾವು ಯಾಕೆ ಇದಕ್ಕೆ ಅಡಲ್ಟ್ ಆದ್ವಿ ಅನ್ನೋದು ಫಸ್ಟ್ ಹೇಳ್ತೀನಿ ಸರ್. ನಾನು ಬೇರೆ ಕಡೆ ಎಲ್ಲ ಪ್ಲಾಟ್ಗಳು ನೋಡಿ ಇನ್ಸೆಕ್ಟಿಸೈಡ್ ಸೆಕ್ಟಿಸೈಡ್ ಯೂಸ್ ಮಾಡಿ ಫರ್ಟಿಲೈಸರ್ಸ್ ಯೂಸ್ ಮಾಡಿರ್ತಕ್ಕಂಥ ಪ್ಲಾಟ್ಗಳನ್ನ ನೋಡಿ ಆಮೇಲೆ ಈ ಸಾವಯವ ಆರ್ಗ್ಯಾನಿಕ್ನಾಗ ಮಾಡಿರ್ತಕ್ಕಂಥ ಪ್ಲಾಟ್ಗಳನ್ನ ನೋಡಿದಾಗ ಲಾಟ್ ಆಫ್ ಡಿಫ್ರೆಂಟ್ ಆಯ್ತು ಸರ್. ಆರ್ಗ್ಯಾನಿಕ್ನಲ್ಲಿ ಮಾಡಿರ್ತಕ್ಕಂಥ ಬೆಳೆ ಏನಿದೆ ಅದು ಲಾಟ್ ಆಫ್ ಡಿಫ್ರೆಂಟ್ ಆಗ್ತದೆ. ಒಳ್ಳೆ ಇಳುವರಿ, ಶೈನಿಂಗು, ಕಾಯಿ ತೂಕ, ಆಮೇಲೆ ರೇಟ್ ಕೂಡ ಜಾಸ್ತಿ ಆಗ್ತದೆ, ಹಣ್ಣಿನ ಬಾಳಿಕೆ ಕೂಡ ಜಾಸ್ತಿ ಬರ್ತದೆ ಅಂತೇಳಿ ಮನದಟ್ಟು ಮಾಡ್ಕೊಂಡು ಚೌಡಾಪುರದಲ್ಲಿ ಆರ್ಗ್ಯಾನಿಕ್ ಮಾಡಿರ್ತಕ್ಕಂಥ ಪ್ರಸನ್ನ ಅವರ ಇದರಲ್ಲಿ ಮಾಡಿರ್ತಕ್ಕಂಥ ಬಸವರಾಜ್ ಅವ್ರ ಪ್ಲಾಟ್ ನೋಡಿ ಬಂದು ನಾವು ಉತ್ತೇಜನರಾಗಿ ನಾವು ಈ ಒಂದು ಆರ್ಗ್ಯಾನಿಕ್ಕಿಗೆ ನಾವು ಅಡಲ್ಟ್ ಆಗಿ ಅದರಲ್ಲೇ ನಾವು ಬೀಜೋಪಚಾರ ಫಸ್ಟಿಗೆ ಸಸಿಗೆ ಎಷ್ಟಿ ಅಂತೇಳಿ ಹಾಕಿ ರೋಗ ನಿರೋಧಕ ಶಕ್ತಿ ಬರೋಂತದನ್ನ ಹಾಕಿಬಿಟ್ಟು ನಾವು ಸಸಿ ನಾಟಿ ಮಾಡಿಸಿದ್ವಿ. ಅಲ್ಲಿಂದ ಬೀಜ ಎಷ್ಟಿದೆ? ಇದು ಬೀಜ ಇದು 1250 ಇದೆ. 1250? ಹೌದು ಸರ್. 1250ಕ್ಕೆ ಎಷ್ಟು ML ಹಾಕಿದ್ರಿ ನಾವು ಒಂದು ಗಿಡಕ್ಕೆ ಸರ್?